ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿಕ್ ಕನ್ನಡ ಲಾಕ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಕ್ ಸ್ಟಾರ್ಟ್ ಮಾಡೋಣ. ಕನ್ಯಾಕುಮಾರಿಯಲ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಸನ್ರೈಸ್ ನೋಡೋದಕ್ಕೆ ಬಂದಿದ್ದೀವಿ. 6:10 ಸನ್ರೈಸ್ ಆಗುತ್ತೆ ಅಂತ ಹೇಳಿದರು, ಹಾಗಾಗಿ ನಾವು ಬೇಗನೆ ಬಂದ್ವಿ. ಕಾಣಿಸ್ತಾ ಇದೆಯಾ ಆ ಕಡೆ ನೋಡಿ, ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಾಣಿಸ್ತಾ ಇದೆ. ನಾವು ಅದಕ್ಕೆ ಸನ್ರೈಸ್ ನೋಡೋದಕ್ಕೆ ಎಲ್ಲರೂ ಸಹ ಎಷ್ಟೊಂದು ಜನಾನು ತುಂಬಿಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಚಿಕ್ಕದಾಗಿ ನೋಡಿ, ಸ್ವಲ್ಪ ಕಾಣಿಸ್ತಾ ಇದೆ ಸನ್ ಈಗ. ಆಗಲೇ ದೊಡ್ಡದಾಗ್ತಾ ಬಂತು. ಅಲೆಗಳ ಮಧ್ಯೆ ನೋಡಿ, ಮತ್ತು ಸಮುದ್ರದ ಮಧ್ಯೆ, ಈ ಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪ್ರಕೃತಿಯ ವಿಸ್ಮಯನೇ ಅನ್ಬೋದು. ಸನ್ರೈಸ್ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಪ್ರೆಸ್ ಮಾಡಿ, ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾನು ಈ ಕನ್ಯಾಕುಮಾರಿ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ತಮಿಳ್ನಾಡು ಟ್ರಿಪ್ ಡೇ 1 ಮತ್ತು ಡೇ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಅದನ್ನು ನೋಡಿಲ್ಲ ಆ ವಿಡಿಯೋಸ್ನ ನೋಡಿ, ಹೋಪ್ಫುಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. Thank you.
ಈ ಬೀಚತ್ತ ಅಂತೂ ತುಂಬಾ ನಾವು ಎಂಜಾಯ್ ಮಾಡಿದ್ವಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು. ನಮ್ಮ ಸಾನ್ವಿ ಸ್ವಲ್ಪ ಎದ್ರುಕೊಂಡ್ಳು, ಅವಳ ಅಲೆಗಳು ಸ್ವಲ್ಪ ಜೋರಾಗಿ ಬರೋದ್ರಿಂದ. ಇವಾಗೆಲ್ಲ ಟಿಫನ್ ಮಾಡಿಬಿಟ್ಟು ನಾವು ಸ್ವಾಮಿ ವಿವೇಕಾನಂದ ರ್ಯಾಕ್ ಮೆಮೋರಿಯಲ್ಗೆ ಹೋಗೋದಕ್ಕೆ ಕ್ಯೂವಲ್ಲಿ ನಿಂತಿದ್ದೀವಿ. ಇಲ್ಲಿ ಸಾಂಗ್ ಹಾಕಿದರೆ ನಮ್ಮ ಋತ್ವಿ ಮತ್ತು ಸಾನ್ವಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಈ ರೀತಿ ಲಾಂಚು ಒಂದು ಮೂರು ಇದ್ದಾವೆ. ಇಲ್ಲಿ ನೋಡಿ, ಇಲ್ಲ ಆಯುಧ ಪೂಜೆ ಮಾಡಿದ್ದಾರೆ. ಇವತ್ತು ನಾವು ದಸರಾ ಹಬ್ಬದಿನ ಬಂದಿದ್ದೀವಿ ಇಲ್ಲಿ, ಹಾಗಾಗಿ ಈ ಲಾಂಚಲ್ಲಿ ನಮ್ಮನ್ನು ರಾಕ್ ಮೆಮೋರಿಯಲ್ ಹತ್ರ ಕರ್ಕೊಂಡೋಗ್ತಾರೆ. ಇವಾಗ ಎಲ್ಲರೂ ಸಹ ಲಾಂಚ್ ಹತ್ತುತ್ತಾ ಇದ್ದೀವಿ. ಬನ್ನಿ, ರಾಕ್ ಮೆಮೋರಿಯಲ್ ಹತ್ರ ಹೋಗೋಣ ಈಗ. ಮೂರು ಸಮುದ್ರಗಳ ಮಧ್ಯೆ ನಮ್ಮ ಪಯಣ ತುಂಬಾ ಚೆನ್ನಾಗಿತ್ತು. ದೀರ್ಘಕಾಲಿಕವಾಗಿ ಇದಂತೂ ನೆನಪಿದ್ದೇ ಇರುತ್ತೆ. ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸ್ ಅಂತೂ. ಅಂದರೆ ನಾವು ಭಾರತದ ತುತ್ತ ತುದಿಲಿ ಇದ್ದೀವಿ ಇವಾಗ. ನಾವು ಲಾಂಚ್ ಹತ್ತಬೇಕಾದ್ರೆ ಎಲ್ಲ ಸೇಫ್ಟಿಗೆಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಇಲ್ಲಿ ಬಿಚ್ಚಿ ಇಲ್ಲ ಆ ಥರ ಹಾಕೋಗ್ಬೇಕು. ಇವಾಗ ನಾವು ಮೇಲಕ್ಕೆ ಹೋಗೋಣ. ಬನ್ನಿ ನೋಡಿ, ಇದು ಒಂದೇ ಬಂಡೆಕಲ್ಲು, ಎಷ್ಟು ದೊಡ್ಡದಾಗಿದೆ. ಸ್ವಾಮಿ ವಿವೇಕಾನಂದ ಅವರು ಈಜ್ಕೊಂಡು ಬಂದುಬಿಟ್ಟು ಇಲ್ಲಿ ಧ್ಯಾನ ಮಾಡಿ ಹೋಗ್ತಾ ಇದ್ರನ್ನೋ ಪ್ರತೀತಿನೂ ಇದೆ. ವಿವೇಕಾನಂದ ರಾಕ್ ಮೆಮೋರಿಯಲ್ ತುಂಬಾ ಇಷ್ಟ ಆಗುವಂಥ ಪ್ಲೇಸ್ ಇದು. ಗಾಳಿ ಅಂತೂ ತುಂಬ ಸ್ಪೀಡಾಗಿ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಒಂದು ರೀತಿ. ಇಲ್ಲಿನೂ ಸಹ ಟಿಕೆಟ್ ತಗೊಂಡು ಮೇಲಕ್ಕೆ ಹೋಗಬೇಕು. ಬನ್ನಿ ಹೊರಡೋಣ.
ಇವಾಗ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಲ್ಲಿ ಇದ್ದೀವಿ. ತುಂಬಾ ಬಿಸಿಲಿದೆ, ಕಾಲಂತೂ ಸುಮ್ಮನೆ ಸುಡ್ತಾ ಇತ್ತು. ಇಲ್ಲೆಲ್ಲ ಕಾಲು ಸುಡಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ವೈಟ್ ಪೇಂಟ್ ಹಾಕಿದ್ದಾರೆ. ಅಲ್ಲಿ ಹೋದ್ರೆ ಮಾತ್ರ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಏನಾದರೂ ಪೇಂಟ್ ಇದೆ ಈ ಕಡೆ ಬಂದುಬಿಟ್ರೆ ಕಾಲೆಲ್ಲ ಸುಡ್ತಾ ಇರುತ್ತೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. Thank you.
ಈಗ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಕ್ಯೂವಲ್ಲಿ ನಿಂತಿದ್ದೀವಿ. ಅಲ್ಲಿ ಬರ್ತಾ ಇದ್ದಾವೆ ಫೋಟೋ. ಈ ರೀತಿಯಾದ ಹಲವಾರು ವಿಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸರಿ ಚೆಕ್ ಮಾಡಿ ಮತ್ತು ಮೇಲ್ಗಡೆ ಐ ಕಾರ್ಡನ್ನು ಚೆಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ವಿಡಿಯೋಸ್ ಬೇಗನೆ ನಿಮಗೆ ಸಿಗುತ್ತೆ. ಹಾಗಾಗಿ ಪ್ಲೇಸ್ ಎಲ್ಲ ನೋಡಿಬಿಟ್ಟು ನಾವು ವಾಪಸ್ ಹೊರಡ್ತಾ ಇದ್ದೀವಿ. ನಾವು ಕರ್ನಾಟಕಕ್ಕೆ ಹೊರಡಬೇಕು, ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಹೋಪ್ಫುಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮತ್ತು ತಮಿಳ್ನಾಡು ಟ್ರಿಪ್ ವ್ಲಾಗ್ಸ್ ವಿಡಿಯೋನ ನೀವು ಯಾರು ನೋಡಿಲ್ಲ ಅದನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.